ಆ ಕಡೆ ದೋಸ್ತಿ ಸರ್ಕಾರಕ್ಕೆ ಟೆನ್ಷನ್ ಆಗ್ತಿದ್ರೆ, ಈ ಕಡೆ ಬಿಜೆಪಿಗರಿಗೆ ಕ್ರಿಕೆಟ್, ಯೋಗ, ಭಜನೆ, ಫುಲ್ ಎಂಜಾಯ್ಮೆಂಟ್. ಸುಪ್ರೀಂ ಕೋರ್ಟ್ ತೀರ್ಪು ಏನಾಗತ್ತೆ ಅಂತ ದೋಸ್ತಿ ಸರ್ಕಾರದ ನಾಯಕರು ಮಂಗಳವಾರ ಟೆನ್ಷನ್ ಅಲ್ಲಿ ಕಾಯ್ತಿದ್ರೆ, ಆ ಕಡೆ ಬಿಜೆಪಿ ಶಾಸಕರು ಮತ್ತೆ ನಾಯಕರು ಇಡೀ ದಿನ ಮೋಜು ಮಸ್ತಿಯಲ್ಲಿ ಕಳೆದಿದ್ದಾರೆ. ಮಂಗಳೂರಿನ ಯಲಹಂಕ ರಸ್ತೆಯಲ್ಲಿರುವ ರಮಾಡಾ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರುವ ಬಿಜೆಪಿ ಶಾಸಕರು ಸಮಯ ಕಳೆಯೋದಕ್ಕಾಗಿ ಮನರಂಜನೆಯ ಮೊರೆಯನ್ನ ಹೊಕ್ಕಿದ್ದಾರೆ. ಗುರುವಾರ ವಿಶ್ವಾಸ ಮತಯಾಚನೆಯ ದಿನದವರೆಗೂ ಯಾವ ಶಾಸಕರು ಕೂಡ ಹೋಟೆಲ್ ಬಿಟ್ಟು ಹೋಗದಂತೆ ಕಾಯ್ದುಕೊಂಡಿರುವ ಬಿಜೆಪಿ ಅಲ್ಲಿವರೆಗೂ ಸಮಯ ಸಾಗಿಸಲು ಮತ್ತೆ ರಾಜಕೀಯ ಜಂಜಾಟಗಳಿಂದ ಹಗುರವಾಗಲು ಕ್ರೀಡೆ, ಯೋಗ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೊರೆ ಹೋಗಿದ್ದಾರೆ. ಹೋಟೆಲ್ನಲ್ಲಿರುವ ಶಾಸಕರು ಸೋಮವಾರ ಬೆಳಗ್ಗೆ ಯೋಗಾಭ್ಯಾಸ ನಡೆಸಿದ್ರು. ಆಮೇಲೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಯಡಿಯೂರಪ್ಪ ಸೇರಿದಂತೆ ವಿವಿಧ ನಾಯಕರು ರೆಸಾರ್ಟ್ ಆವರಣದಲ್ಲೇ ಕ್ರಿಕೆಟ್ ಆಡಿದ್ರು. ಒಟ್ಟಿಗೆ ಕೂತ್ಕೊಂಡು ಹರಡ್ತಾ ಊಟ ಮಾಡಿದ್ರು. ರಾತ್ರಿ ಭಜನಾ ತಂಡನೇ ಹೋಟೆಲ್ಗೆ ಬಂದ್ಬಿಟ್ಟಿತ್ತು. ಹೋಟೆಲ್ ಆವರಣದಲ್ಲಿ ಜಗಮಗಿಸುವ ವಿದ್ಯುತ್ ದೀಪಗಳ ಅಡಿಯಲ್ಲಿ ಭಜನಾ ತಂಡ ಅನೇಕ ಹಾಡುಗಳನ್ನು ಪ್ರಸ್ತುತಪಡಿಸಿತು. ಆಟ, ಮನರಂಜನೆಯ ನಡುವೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರೋ ಅತೃಪ್ತ ಶಾಸಕರು ಮತ್ತೆ ಸ್ಪೀಕರ್ ಅವರ ಅರ್ಜಿಗಳ ವಿಚಾರಣೆ ಬಗ್ಗೆ ಕೂಡ ಬಿಜೆಪಿ ಮುಖಂಡರು ಕಣ್ಣಿಟ್ಟಿದ್ರು. ರೆಸಾರ್ಟ್ನಲ್ಲಿ ಟಿವಿಯಲ್ಲಿ ಕ್ಷಣ ಕ್ಷಣದ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮುಂದಿನ ರಣತಂತ್ರಗಳ ಬಗ್ಗೆ ಚರ್ಚೆಗಳನ್ನ ಕೂಡ ನಡೆಸಿದ್ರು. ಹೀಗೆ ಬಿಜೆಪಿ ನಾಯಕರು ಮೋಜು ಮಸ್ತಿ ಮಾಡ್ತಿದ್ರೆ ಆ ಕಡೆ ಕುಮಾರಸ್ವಾಮಿಯವ್ರಿಗೆ ಸರ್ಕಾರ ಉಳಿಸ್ಕೊಳ್ಳೋ ಟೆನ್ಷನ್. ಎನಿವೇಸ್, ನಾಳೆ ಕುಮಾರಸ್ವಾಮಿಯವ್ರಿಗೆ ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ನಾಳೆ ಗುರುವಾರ ವಿಶ್ವಾಸ ಮತಯಾಚನೆ ಮಾಡಲಿದ್ದಾರೆ ಕುಮಾರಸ್ವಾಮಿಯವರು. ನೋಡೋಣ ಕುಮಾರಸ್ವಾಮಿಯವರು ಬಹುಮತ ಸಾಬೀತುಪಡಿಸ್ತಾರಾ, ಸರ್ಕಾರ ಉಳಿಸ್ಕೋತಾರಾ ಅಂತ.